ಸ್ನೇಹಿತರೆ, ಕೋಟೆಗಳು ಇತಿಹಾಸದ ಸಾಕ್ಷಿಗಳು. ಅಲ್ಲಿ ಅದೆಷ್ಟೋ ಐತಿಹಾಸಿಕ ಘಟನೆಗಳು ನಡೆದು ಹೋಗಿರ್ತವೆ. ಕೋಟೆಯ ಕಲ್ಲುಗಳಿಗೆ ಬಾಯಿ ಬಿಟ್ಟಿದ್ರೆ ನಾವಿವತ್ತು ಅದೆಷ್ಟೋ ಕತೆಗಳಿಗೆ, ಸಂಚು ಕುತಂತ್ರಗಳಿಗೆ, ಶೌರ್ಯದ ಚರಿತ್ರೆಗಳಿಗೆ ಕಿವಿಯಾಗ್ತಿದ್ವೋ. ಅಲ್ಲೊಂದು ಕೋಟೆ ಇದೆ, ಅದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸಿದ ಕೋಟೆ. ಪರಕೀಯರ ಆಳ್ವಿಕೆಯ ವಿರುದ್ಧ ಹೋರಾಡೋ ಚಲಹೊತ್ತ ವೀರಗಣಿಯೊಬ್ಬ ಆ ಕೋಟೆಯಿಂದ ಎದ್ದು ಬಂದಿದ್ದ. ಅಲ್ಲಿ ಹರಿದ ಪ್ರತಿ ಹನಿಯ ನೆತ್ತರು ಭಾರತೀಯರ ಸ್ವಾಭಿಮಾನದ ಧ್ವಜಕ್ಕೆ ರಕ್ತ ತಿಲಕ ಇಡುತ್ತಿತ್ತು. ಅಲ್ಲಿರುವಂತಹ ಕೋಟೆಯೊಂದರ ಕಥೆಯನ್ನ ಕೋಟೆಯ ಜಾಗದಲ್ಲಿ ನಿಂತುಕೊಂಡು ನಿಮ್ಗೆ ಹೇಳೋ ಚಿಕ್ಕದೊಂದು ಪ್ರಯತ್ನನ ನಾನಿಲ್ಲಿ ಮಾಡ್ತಾ ಇದ್ದೀನಿ, ಒಪ್ಪಿಸ್ಕೊಂಡ್ಬಿಡಿ. ಗೆಳೆಯರೇ, ನನ್ನ ಹೆಸರು ಪ್ರತಾಪಗಡ. ಶಿವಾಜಿಯನ್ನೋ ಹಿಂದೂ ಹೃದಯಿ ಸಾಮ್ರಾಟ ಈ ನೆಲದಲ್ಲಿ ಓಡಾಡ್ತಾ ಇದ್ದ ಅನ್ನೋದೇ ನನ್ನ ಹೆಮ್ಮೆ. ಅಷ್ಟೇ ಅಲ್ಲ, ಶಿವಾಜಿಯ ಬದುಕಿನ ಪ್ರಮುಖ ಘಟನೆಗಳಿಗೆ ನಾನು ಸಾಕ್ಷಿ. ಅಂತಹ ಹಲವು ಘಟನೆಗಳನ್ನ ನಾನಿಲ್ಲಿ ನಿಮ್ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಅದು ಕ್ರಿಸ್ತ ಶಕ 1656 ಮಹಾಬಲೇಶ್ವರದ ಬಳಿ ಇರೋ ಪಶ್ಚಿಮ ಘಟ್ಟಗಳ ಸಾಲಿನ ಒಂದು ಬೆಟ್ಟವನ್ನ ಗುರುತಿಸಿ ನನ್ನನ್ನ ನಿರ್ಮಿಸಲಾಯಿತು. ಶಿವಾಜಿ ಮಹಾರಾಜರ ಅತ್ಯಾಪ್ತರಲ್ಲಿ ಒಬ್ಬರಾದ ಮೋರೋಪಂತ್ ತ್ರಿಯಂಬಕ ಪಿಂಗ್ಲೆ ನನ್ನನ್ನ ನಿರ್ಮಿಸೋ ಉಸ್ತುವಾರಿ ಹೊತ್ತಿದ್ರು. ಕೇವಲ 3 ವರ್ಷದ ಅವಧಿಯಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಹಾಗೆ ನಾನು ಎದ್ನಿಟ್ಬಿಟ್ಟೆ. ಸುತ್ತಲೂ ದಟ್ಟವಾದ ಕಾಡು, ಮುತ್ತಿನ ಮಣಿಗಳ ಹಾಗೆ ಬೀಳುವ ಮಳೆಯ ಹನಿಗಳು, ಮನಸ್ಸನ್ನ ಉಲ್ಲಾಸಗೊಳಿಸೋ ಅಚ್ಚ ಹಸಿರು ನನ್ನನ್ನ ಸುತ್ತುವರೆದಿತ್ತು. ಕ್ರಿಸ್ತ ಶಕ 1659 ಬಿಜಾಪುರದ ವಿರುದ್ಧ ಯುದ್ಧ ಮಾಡ್ತಾ ಇದ್ದ ಶಿವಾಜಿ ಮಹಾರಾಜರಿಗೆ ಆಶ್ರಯ ಕೊಟ್ಟಿದ್ದು ನಾನೇ. ನಾನು ಕೂಡ ಅವರನ್ನ ಕಣ್ಣಿನ ರೆಪ್ಪೆಯ ಹಾಗೆ ಕಾಪಾಡಿದೀನಿ, ಅವರ ಹೆತ್ತ ತಾಯಿಯ ಹಾಗೆ ಆರೈಕೆನೂ ಮಾಡಿದೀನಿ. ನನಗೂ ಶಿವಾಜಿ ಮಹಾರಾಜರಿಗೂ ಅವಿನಾಭಾವವಾದ ನಂಟು. ಅವರು ಈ ಮಣ್ಣಿನ ಮೇಲೆ ಕಾಲಿಟ್ಟ ಇದ್ದ ಹಾಗೆ ನನಗೆ ಪರಕೀಯರಿಂದ ಮುಕ್ತಿ ಪಡೆದ ಅನುಭವ. ತುಗಲಕ್, ಅಲಾಹುದ್ದೀನ್ ಖಿಲ್ಜಿ, ಮಲ್ಲಿಕ್ ಕೌಫ್, ಔರಂಗಜೇಬ್ ರಂತಹ ದಾಳಿಕೋರರ ಆಘಾತದಿಂದ ನಲುಗಿದ ನನ್ನಲ್ಲಿ ಶಿವಾಜಿ ಮಹಾರಾಜರ ಆಗಮನ ಚೈತನ್ಯವನ್ನ ತುಂಬಿತ್ತು. ಅವರು ಬಂದಿದ್ದು ನನ್ನ ನೆಲವನ್ನ ಪರಕೀಯರ ಬಂಧನದಿಂದ ಬಿಡಿಸೋದಕ್ಕೆ ಅನಿಸ್ಬಿಡ್ತು. ಹಾಗಾಗಿನೇ ನಾನು ಇರೋವರೆಗೂ ಅವರಿಗೆ ಚಿರಋಣಿಯಾಗಿರ್ತೀನಿ, ಅವರ ಹೆಸರನ್ನ ಹೇಳ್ತಾನೆ ಇರ್ತೀನಿ. ಇದು ನನ್ನ ಬಗ್ಗೆ ನಾನೇ ಹೇಳಿಕೊಂಡ ಕತೆಗಿಂತಲೂ ಮುಖ್ಯವಾಗಿ ನನ್ನೊಳಗೆ ನನ್ನ ನೆರಳಂತೆ ನಡೆದ ಒಂದು ಅದ್ಭುತವಾದ ಕಥನವನ್ನ ನಾನು ನಿಮ್ಗೆ ಹೇಳಲೇಬೇಕು. ನಿಮ್ಗೆ ಶಿವಾಜಿ ಮಹಾರಾಜರು ಹಿಂದೂ ಧರ್ಮವನ್ನ ಉಳಿಸೋ ಸಂಕಲ್ಪ ಕೈಗೊಂಡ ಕತೆ ಗೊತ್ತಲ್ವಾ? ಅವರು ಪರಕೀಯರ ಆಳ್ವಿಕೆಯನ್ನ ಮುಗಿಸ್ತೀನಿ ಅಂತ ತನ್ನ ತಾಯಿಗೆ ಮಾತು ಕೊಟ್ಟಿದ್ರು. ಅದರ ಅನ್ವಯ ಮೊಘಲರ ವಿರುದ್ಧ ಬಿಜಾಪುರದ ಆದಿಲ್ ಶಾಹಿಗಳ ವಿರುದ್ಧ ಸಿಡಿದು ನಿಂತಿದ್ರು. ಇಂತಹ ಸಮಯದಲ್ಲಿ ಜೀವನದಲ್ಲಿ ಎದುರಾದ ಅತ್ಯಂತ ಅಪಾಯದ ಗಳಿಗೆಯೊಂದಕ್ಕೆ ನಾನು ಸಾಕ್ಷಿಯಾಗಿ ಬಿಟ್ಟಿದ್ದೆ. ಬಿಜಾಪುರದ ಆದಿಲ್ ಶಾಹಿಗಳು ಶಿವಾಜಿ ಮಹಾರಾಜರನ್ನ ಕೊಲ್ಲೋದಕ್ಕೆ ಅಂತ ಅವರ ಅತ್ಯಂತ ನಿಷ್ಠ ಹಾಗೂ ದೈತ್ಯ ಸೇನಾಧಿಪತಿಯಾಗಿದ್ದ ಅಫ್ಜಲ್ ಖಾನ್ ರನ್ನ ಕಳಿಸಿಕೊಡ್ತಾರೆ. ಅವತ್ತಿಗೆ ಅಫ್ಜಲ್ ಖಾನ್ ಅನ್ನ ನೋಡಿದ್ರೆ ಇಡೀ ದಕ್ಷಿಣ ಭಾರತ ನಡುತ್ತಿತ್ತು. ಶತ್ರುಗಳು ಅವನು ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂದ್ರೇನೆ ಹೆದ್ರಿ ಸಾಯ್ತಿದ್ರು. ಆ ಸೇನಾಧಿಪತಿ ಶಿವಾಜಿ ಮಹಾರಾಜರನ್ನ ಸಾಯಿಸೋ ಪಣ ತೊಟ್ಟಿದ್ದ. ಸಹಸ್ರಾರು ಆನೆ ಕುದುರೆಗಳ ಜೊತೆಗೆ ಆ ಸೇನೆ ನನ್ನ ಕಡೆ ಧಾವಿಸಿ ಬರ್ತಿತ್ತು. ಅದನ್ನ ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ನನ್ನ ಮೈ ನಡುಗುತ್ತೆ. ಅಂತದೊಂದು ದೊಡ್ಡ ಸೇನೆ ಅದು. ಅಂತ ಸೇನೆಯನ್ನ ಎದುರಿಸೋದಕ್ಕೆ ಅನಿವಾರ್ಯತೆ ಅವತ್ತು ಶಿವಾಜಿ ಮಹಾರಾಜರಿಗೆ ಇತ್ತು. ಆ ಸಮಯದಲ್ಲಿ ಅವರು ನನ್ನ ಅಂಗಳದಲ್ಲಿ ಇದ್ರು. ಅಫ್ಜಲ್ ಖಾನ್ ಅನ್ನ ನೇರಾನೇರ ಎದುರಿಸೋದಕ್ಕೆ ಹೋದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದು ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು. ಇದೇ ಜಾಗದಲ್ಲಿ ಅತ್ಯದ್ಭುತ ರಣತಂತ್ರವನ್ನ ಹೆಣದ್ರು. ಅದೊಂದು ಭಯಾನಕ ನಾಟಕ. ಒಂದೊಮ್ಮೆ ಹೆಚ್ಚರ ತಪ್ಪಿದ್ರು ಸಾವಿನ ಸುಳಿಗೆ ಸಿಲುಕಿಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇರಲಿಲ್ಲ.
ಹೀಗಾಗಿ ಅಫ್ಜಲ್ ಖಾನ್ ಅನ್ನ ಹೊಗಳಿ ಒಂದು ಪತ್ರ ಬರೀತಾರೆ. ಇದನ್ನ ನೋಡಿದ ಖಾನ್ ಶಿವಾಜಿ ನನ್ನನ್ನ ನೋಡಿ ಹೆದರುಕೊಂಡಿದ್ದಾನೆ ಅನ್ಕೋತಾರೆ. ಹೀಗಾಗಿ ಶಿವಾಜಿ ಮಹಾರಾಜರ ಭೇಟಿಗೆ ಅಂತ ಖಾನ್ ಇದೇ ಸ್ಥಳಕ್ಕೆ ಕಾಲಿಡ್ತಾನೆ. ಮತ್ತೊಂದು ಕಡೆ ತಾನೇ ಬಿತ್ತಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಈ ಮಣ್ಣಿನ ರಕ್ಷಣೆಗೆ ಮುಂದಾಗಿದೆ ಅನ್ನೋ ಸಮಾಧಾನ ಸಂತೋಷದಲ್ಲಿ ಜೀಜಾಬಾಯಿ ಶಿವಾಜಿಗೆ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದ್ರು. ಹಾಗೆ ನಾನು ಕೂಡ ಹೇಳ್ಬೇಕು ಅಂತ ಅನಿಸ್ತಾ ಇತ್ತು, ಆದ್ರೆ ನನಗೆಲ್ಲಿ ಬಾಯಿ ಇತ್ತು ಹೇಳೋದಕ್ಕೆ. ಅನಂತರ ಶಿವಾಜಿ ಯುದ್ಧಕ್ಕೆ ಸಿದ್ಧರಾದ್ರು. ಮೈ ಮೇಲೆ ಕಬ್ಬಿಣದ ಸರಪಳಿಯಿಂದ ನಿರ್ಮಾಣ ಮಾಡಲಾಗಿದ್ದ ರಕ್ಷಾ ಕವಚವನ್ನ ತೊಟ್ಟು ತಲೆಯನ್ನ ಕಾಪಾಡಿಕೊಳ್ಳಕ್ಕೆ ಒಂದು ಕಬ್ಬಿಣದ ಆಯುಧವನ್ನ ಸಿದ್ಧ ಮಾಡಲಾಗಿತ್ತು. ಅದನ್ನ ತಮ್ಮ ಪೇಟದ ಒಳಗೆ ಇಟ್ಟುಕೊಂಡ ಶಿವಾಜಿ ಅನಂತರದಲ್ಲಿ ಮಾಮೂಲಿಯಾಗಿ ವಸ್ತ್ರವನ್ನ ಧರಿಸಿದ್ರು. ಇಷ್ಟಾದ್ರೆ ಸಾಕ? ಖಂಡಿತ ಇಲ್ಲ. ಚಿನ್ನದ ಲೇಪದಿಂದ ಸಿದ್ಧಪಡಿಸಿದ ವ್ಯಾಘ್ರ ನಖ ಅನ್ನೋ ಆಯುಧವನ್ನ ಶಿವಾಜಿ ತನ್ನ ಕೈಗೆ ಹಾಕಿಕೊಂಡ್ರು. ಅದು ನೋಡದಕ್ಕೆ ಚಿನ್ನದ ಉಂಗುರದ ಹಾಗೆ ಕಾಣ್ತಿತ್ತು, ಪಳ ಪಳ ಹೊಳಿತಿತ್ತು. ಅದರ ಜೊತೆಗೆ ಹರಿತವಾದ ಒಂದು ಚಿಕ್ಕ ಚಾಕು ಅವರ ತೋಳೊಳಗೆ ಸೇರಿಕೊಳ್ತು. ಇದೆಲ್ಲದರ ಜೊತೆಗೆ ಪಟ್ಟದ ಕತ್ತಿ ತನ್ನ ಸ್ಥಾನದಲ್ಲಿ ಭದ್ರವಾಗಿ ಕೂತ್ಕೋತು. ಹೀಗೆ ಅಫ್ಜಲ್ ಖಾನ್ ರನ್ನ ಭೇಟಿಯಾಗಲು ಸಿದ್ಧರಾದ ಶಿವಾಜಿ ಕೋಟೆಯ ದ್ವಾರವನ್ನ ಪ್ರವೇಶಿಸಿ ಬಿಡಾರದ ಕಡೆ ಹೆಜ್ಜೆ ಹಾಕಿದ್ರು. ನನಗೆ ಆ ಸಂದರ್ಭದಲ್ಲಿ ಅದೆಷ್ಟು ಭಯ ಆಗ್ತಿತ್ತು ಅಂದ್ರೆ, ನಾನೆಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ವಶವಾಗಿ ಬಿಡ್ತೀನೋ, ಮತ್ತೆಲ್ಲಿ ಈ ನೆಲದ ಮೇಲೆ ಪರಕೀಯರ ಆಳ್ವಿಕೆ ಶುರುವಾಗಿ ಬಿಡುತ್ತೋ ಅನ್ನೋ ಆತಂಕ ನನ್ನನ್ನ ಪದೇ ಪದೇ ಕಾಡ್ತಿತ್ತು. ಅದಾದ ಕೆಲ ಸಮಯದಲ್ಲಿ ಅಫ್ಜಲ್ ಖಾನ್ ತನ್ನ ಬಿಡಾರದಿಂದ ಚೀರಿಕೊಳ್ತಾ ಹೊರಗೆ ಬಂದಿದ್ದನ್ನ ನಾನು ಕಂಡೆ. ಅವನ ಹಿಂದೆ ಶಿವಾಜಿ ಮಹಾರಾಜರು ಬಂದ್ರು. ಹಾ, ಅಫ್ಜಲ್ ಖಾನ್ ಕತೆ ಮುಗಿತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಖಾನ್ ನ ಬಂಟ ಸೈಯದ್ ಬಂಡ ಶಿವಾಜಿ ಮಹಾರಾಜರ ಮೇಲೆ ಆಕ್ರಮಣಕ್ಕೆ ಮುಂದಾಗಿ ಬಿಟ್ಟ. ಅದು ಕೂಡ ಹಿಂದೆಯಿಂದ, ಅವರ ಹಣೆ ಬರಹನೇ ಅಷ್ಟು ಅಲ್ವಾ. ಅವನು ಇನ್ನೇನು ಮಹಾರಾಜರನ್ನ ಕೊಲ್ಬೇಕು, ಅಷ್ಟರಲ್ಲಿ ಮಹಾರಾಜರ ಅಂಗ ರಕ್ಷಕ ಜೀವ ಅಲ್ಲಿ ಕಾಣಿಸಿಕೊಂಡ. ಅವನು ಸೈಯದ್ ಬಂಡನನ್ನ ಕೈಯ ಕತ್ತರಿಸಿಬಿಟ್ಟ. ನಾನು ಪರಕೀಯರ ಪಾಲಾಗದ ಹಾಗೆ ಉಳಿದುಕೊಂಡೆ. ಈ ಘಟನೆ ಶಿವಾಜಿ ಮಹಾರಾಜರ ಜೀವನದಲ್ಲಿ ನಡೆದ ಅತ್ಯಂತ ಮಹತ್ವದ ಘಟನೆ. ಶಿವಾಜಿ ಮಹಾರಾಜರು ಎಲ್ಲೆಡೆ ಪ್ರಖ್ಯಾತಿಯನ್ನ ಪಡೆದು ಆ ಘಟನೆ ನಡೆದಿದ್ದು ನನ್ನ ನೆರಳಿನಲ್ಲಿ ಅನ್ನೋದು ನನ್ನ ಹೆಮ್ಮೆ. ಅದಷ್ಟೇ ಅಲ್ಲ, ಖಾನ್ನ ಸಮಾಧಿ ಇರೋದು ನನ್ನ ಅಂಗಳದಲ್ಲೇ. ಈ ಘಟನೆಯ ನಂತರ ಶಿವಾಜಿ ಮಹಾರಾಜರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಕೊನೆಗೆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು. ಅವರ ಹಿಡಿತ ಇದ್ದ ಕೋಟೆಗಳಲ್ಲಿ ನಾನು ಕೂಡ ಒಂದಾಗಿದ್ದೆ. ಸ್ನೇಹಿತರೆ, ಇದು ಪ್ರತಾಪಗಡ ಕೋಟೆಯ ಕತೆ. ಶಿವಾಜಿಯ ನಂತರ ಈ ನೆಲ ಸಂಭಾಜಿಯ ಆಳ್ವಿಕೆಗೆ ಒಳಪಡ್ತು. ಅನಂತರ ಔರಂಗಜೇಬ್, ಮರಾಠ ಪೇಶ್ವೆಗಳು ಬ್ರಿಟಿಷರ ಸುಪರ್ದಿಗೆ ಬಂತು. ಸದ್ಯಕ್ಕೆ ಈ ಕೋಟೆ ಮಹಾರಾಷ್ಟ್ರದಲ್ಲಿ ಇದೆ. ಸಾಧ್ಯ ಆದ್ರೆ ಒಂದು ಸಾರಿ ಬಿಡುವು ಮಾಡಿಕೊಂಡು ಅಲ್ಲಿಗೆ ಹೋಗ್ ಬನ್ನಿ. ಇಂತಹದೇ ಅದ್ಭುತವಾದ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ನ ಭೇಟಿ ಮಾಡ್ತೀನಿ.